ಮೇಡಮ್, ನಾಳೆನೇ ಇನ್ವಿಟೇಷನ್ ಕೊಡ್ತೀನಿ ಅಂತ ಪ್ರಶ್ನವನ್ನು ಹೇಳಿದ್ದಾನೆ. ಒಂದು ವಾರದಲ್ಲಿ ಅದನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡೋಣ. ಸರಿ ಅಣ್ಣ, ಹಾಗೆ ಮಾಡಿ. ಅಮ್ಮ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಏನು ಹೇಳಿ ಮಗಳೇ? ಅಮ್ಮ, ನಂಗೆ ರಾಣಿ ಜೊತೆ ಏನೇ ಕೋಪ ಇರ್ಬೋದು, ಆದರೆ ಅವಳು ನನಗೆ ತಂಗಿ ಥರ. ಸೊ ಫಸ್ಟ್ ಇನ್ವಿಟೇಷನ್ ಕಾರ್ಡ್ನ ನಾನು ಅವಳಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ. ಸರಿ ಅಮ್ಮ. ಬೇಡ, ರಾಣಿ ಬೇಜಾರು ಮಾಡ್ಕೋತಾಳೆ. ಯಾಕೆ ಬೇಜಾರು ಮಾಡ್ಕೋತಾಳೆ ಶಿವಾನಿ? ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಮತ್ತೆ ಕೇಳಬೇಡ. ರಾಣಿ ರಾಜನ ಇಷ್ಟಪಡ್ತಿದ್ಲು ಅಂತ ಇಲ್ಲಿ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಆದರೆ ಈಗ ಅವಳಿಗೆ ಆ ಥರದ್ದು ಯಾವುದೂ ಫೀಲಿಂಗ್ಸ್ ಇಲ್ಲ ಅಂತ ಅವಳೇ ಹೇಳಿದಾಳೆ. ಅವಳು ಹೇಳಿದ್ಲು, ನೀವು ಒಪ್ಕೊಂಡ್ಬಿಟ್ರಿ ಅಲ್ವಾ? ಯಾವತ್ತಾದರೂ ಒಂದು ದಿನ ನೀವು ರಾಣಿನ ಕೂರಿಸ್ಕೊಂಡು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದ್ದೀರಾ ಗೀತಾ? ನೀವು ಅವಳು ಹೆತ್ತ ತಾಯಿ ಅಲ್ಲ ಅಂತ ಗೊತ್ತಾಯ್ತು, ಓಕೆ. ಆದರೆ ನಮ್ಮ ರಾಣಿನ ಈ ಮನೆ ಸೊಸೆ ಮಾಡ್ಕೋಬೋದಾಗಿತ್ತಲ್ವಾ? ಮಹಾಲಕ್ಷ್ಮಿ, ಈಗ ರಾಜನ್ಗೂ ಶಿವಾನಿಗೂ ಮದುವೆ ತಯಾರಿ ನಡೀತಾ ಇದೆ, ಈಗ ಈ ವಿಷಯ ಎಲ್ಲ ಬೇಕಾ? ನೀವು ಸುಮ್ಮನೆ ಇರ್ರಿ, ಇವತ್ತು ನನ್ನನ್ನು ಮಾತಾಡಕ್ಕೆ ಬಿಟ್ಬಿಡಿ. ಹೇಳಿ ಗೀತಾ, ಶಿವಾನಿ ರಾಜನ ಮದುವೆ ಆಗ್ತೀನಿ ಅಂತ ಯಾಕೆ ಒಪ್ಕೊಂಡ್ಲು ಹೇಳಿ? ಅವಳಿಗೆ ಅವ್ರ ಅಪ್ಪನ ಜೊತೆ ಹೋಗೋದು ಇಷ್ಟ ಇರಲಿಲ್ಲ, ಇದೇ ಮನೇಲಿ ಇರಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ತಾನೆ. ಆದರೆ ಈಗ ಅವ್ರ ಅಪ್ಪನೂ ಸಿಕ್ಕಿದ್ದಾರೆ, ಅವಳು ಇಲ್ಲೇದಾಳ್ ತಾನೆ. ನಮ್ಮ ರಾಣಿ ಹಾಗಲ್ಲ, ರಾಜನ್ನ ಮನಸಾರೆ ಪ್ರೀತಿ ಮಾಡಿದ್ಲು ಗೀತಾ. ನಿಮಗೆ ರಾಣಿ ಮೇಲಾಗಲಿ ರಾಜನ ಮೇಲಾಗಲಿ ಒಂದು ಚೂರಾದರೂ ಕೇರ್ ಇದ್ದಿದ್ರೆ ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ರಿ. ನೀವು ಹಾಗೆ ಮಾಡಲಿಲ್ಲ, ನಿಮ್ಮ ಖುಷಿಗೆ ರಾಜ ರಾಣಿ ಪ್ರೀತಿನ ಬಲಿ ಕೊಟ್ಬಿಟ್ರಿ. ಅತ್ತಿಗೆ, ನಿಮ್ಮ ಪ್ರಕಾರ ನಾನು ಏನು ಮಾಡಬೇಕಾಗಿತ್ತು ಹೇಳಿ ಅತ್ತಿಗೆ. ಗೀತಾ, ಇವಾಗ ಏನೇ ಮಾಡಿದ್ರೂ ಯಾವ ಪ್ರಯೋಜನನೂ ಇಲ್ಲ. ಬಿಡಿ, ನಮ್ಮ ರಾಣಿ ಬಾಳು ಹಾಳಾಯ್ತಷ್ಟೆ, ನೀವು ಖುಷಿಯಾಗಿರಿ. ಹಾಂ.